ಗೊತ್ತು. ಒಂದ್ ಪ್ರಶ್ನೆ, ನೀವು ಯಾವ ಕ್ಯಾಟಗರಿ ಹಾರರ್ ಸಿನಿಮಾ ನೋಡೋದ್ರಲ್ಲಿ? ಎರಡ್ ತರ ಇರುತ್ತೆ, ಒಂದು ಫುಲ್ ನನ್ಗೇನು ಭಯ ಆಗಲ್ಲ ಅಂತ ನೋಡೋ ಕ್ಯಾಟಗರಿ, ಇನ್ನೊಂದು ಕಣ್ಣು ಕಿವಿ ಎಲ್ಲ ಮುಚ್ಕೊಂಡು ನೋಡ್ತಾ ಇರ್ತಾರೆ, ಬಟ್ ನೋಡ್ತಾ ಇರ್ತಾರೆ ಇಂಟ್ರೆಸ್ಟ್ ಏನಾಗುತ್ತೆ ಅಂತ. ಅರೆ ಭಯ. ಶರಣ್ ಸರ್, ಯಾವ ಕ್ಯಾಟಗರಿ? ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ನಾನೊಬ್ಬ ಕಾಮಿಡಿಯನ್ ಆಗಿ ಮಾತಾಡ್ತೀನಿ. ನನ್ನ ಫೇವರೇಟ್ ಜಾನರ್ ಹಾರರ್. ನನಗೆ ನಿಜ ನಾನಿಂದ ಬಿಡಲಾರೆ. ಈ ಈ ಸಿನಿಮಾ 1979 ರಿಲೀಸ್ ಆಗುತ್ತೆ. ನಾನು ಇದನ್ನು ರೀರಿಲೀಸ್ ಕರ್ಕೊಂಡು ಹೋಗ್ತಾರೆ ನಮ್ಮಪ್ಪ ನನಗೆ. ನಾನು 4th class ಇರ್ಬೋದು, 5th class ಇರ್ಬೋದು, ಆವಾಗಲೇ ನಮ್ಮಪ್ಪ ನನಗೆ ಹಾರರ್ ಪಿಕ್ಚರ್ ತೋರಿಸ್ತಾರೆ. ಸರಿನಾ, ಏನು ರೀ ಇಷ್ಟು ಚಿಕ್ಕ ವಯಸ್ಸು ಅಂತಂದರೆ, ಇನ್ನೊಂದು ಹೇಳ್ತೀನಿ ನಿಮಗೆ, ಎಕ್ಸಾಸ್ಟಿಸ್ಟ್ ಅಂತ ಒಂದು ಸಿನಿಮಾ ಬರುತ್ತೆ, ಅದು ಅದು ಇನ್ನೂ 71-72 ಅದು ರೀರಿಲೀಸು. ನಮ್ಮಪ್ಪ ನನ್ನ ಇಲ್ಲಿ ಎತ್ಕೊಂಡು ಹೋಗೋರೆ, ಇಲ್ಲಿ ಎತ್ಕೊಂಡು ಹೋಗಿ ನನಗೆ ಒಂದು ಹಾರರ್ ಸಿನಿಮಾ ತೋರಿಸಿರೋವಂಥದ್ದು. ಈಗಲೂ ಕೂಡ ಸಿಕ್ಕಾಪಟ್ಟೆ ಟೆನ್ಷನ್ ಆದರೆ ಅಥವಾ ತುಂಬ ಸ್ಟ್ರೆಸ್ಸಲ್ಲಿದ್ದರೆ, ಸ್ಟ್ರೆಸ್ ಬಸ್ಟರ್ ಅಂತ ಏನಾರು ಆದರೆ, ಅದು ನನಗೆ ಒಂದು ಹಾರರ್ ಸಿನಿಮಾ ನೋಡೋದ್ರಲ್ಲೇ ಸಿಗೋದು. ನನಗೆ ಇದು ಹಾರರ್ ಸಿನಿಮಾಗೆ ಇರೋವಂಥ ಶಕ್ತಿ ಅದು. ಆ್ಯಕ್ಚುಲಿ ನನ್ನ ಫೇವ್ರೇಟ್ ಅಂದರೆ ಫೇವ್ರೇಟ್, ನನಗೆ ದಿವಸಕ್ಕೆ 5 ಸಿನಿಮಾ, 5 ಸಿನಿಮಾ ನೀವು ಹಾರರ್ ಒಂದೇ ರೋಲ್ ತೋರಿಸ್ತೀರಿ ಅಂತಂದ್ರೂ ನೋಡ್ತೀನಿ. ಯಾವುದು ಪ್ರಪಂಚದಲ್ಲಿರೋ ಯಾವ ದೆವ್ವನೂ ಬಿಟ್ಟಿಲ್ಲ ನಾನು, ನಿಜ ರೀ, ಯಾವ ದೆವ್ವಗಳನ್ನೂ ಬಿಟ್ಟಿಲ್ಲ. ಹೆಂಗೋಗ್ಬಿಡ್ತೀನಿ ಗೊತ್ತಾ, IMDB ರೇಟಿಂಗ್ ಎಲ್ಲ ನೋಡೋದು, ಎಲ್ಲ ಎಲ್ಲ ದೆವ್ವಗಳು ಮುಗಿದೋಯ್ತಲ್ಲ ಗುರು ಅಂತಂದಂಗೆ 3.2, 3.6 ಇದನ್ನು ಬಿಡಲ್ಲ, ಅದನ್ನು ನೋಡಿರ್ತೀನಿ. ಯು ನೇಮ್ ಇಟ್, ಯು ನೇಮ್ ಇಟ್, ಐ ವುಡ್ ಹ್ಯಾವ್ ವಾಚ್ಡ್ ಇಟ್. ಯಾವ ಲೋಕಲ್ಲು, ಎಲ್ಲ ದೆವ್ವಗಳು ನನಗೆ ತುಂಬ ಇದು. ನನಗೆ ಇದೊಂದು ಫೇವ್ರೇಟ್ ಜಾನರ್ ಇದು. ಈ ಸಿನಿಮಾ ಮಾಡಬೇಕು ಅಂತ ಅನ್ನಿಸ್ದಾಗ ನನ್ನಷ್ಟು ಖುಷಿ ಪಟ್ಟಂಥವ್ನು ಯಾರೂ ಅಲ್ಲ. ಅವತಾರ ಪುರುಷ ಅನ್ನುವಂಥ ಒಂದು ಸಿನಿಮಾ, ಅದು ಭಾಗ 2 ಆಗುತ್ತೆ. ಈ ಚೂಮಂತರ್ ಅನ್ನುವಂಥ ಸಿನಿಮಾನು ಕೂಡ ಹಾರರ್ ಸಿನಿಮಾ ಇದು. ನಾನು ಸುಮ್ಮನೆ ಒಂದು ಚಿಕ್ಕದಾಗ ಒಂದು ಹೇಳ್ತೀನಿ, ನಾನು ಹಾಡಲಿಕ್ಕೆ ಒಂಚೂರು ಹಾಡು ಹಾಡ್ತಿರ್ತೀನಿ ಆ ಎಲ್ಲ ಸಿನಿಮಾಗಳಿಗೂ ಕೂಡ. ಹಾಡುವಂಥದ್ದು ಹವ್ಯಾಸ ಮತ್ತೆ ಪ್ರವೃತ್ತಿ ಎರಡೂ ಕೂಡ ನಿಜ, ಯಾಕಂದ್ರೆ ಬಿಕಾಸ್ ಸಿಂಗಲ್ ಟರ್ನ್ಡ್ ಆಕ್ಟರ್ ನಾನು. ಒಂದೆರಡು ಕುಡುಕರ್ ಸಾಂಗು ಹಿಟ್ಟಾಗುತ್ತೆ, ಹಿಟ್ಟಾದ ನಂತರ ನಾನು ಹಾಡಿರೋದನ್ನು ಹಿಟ್ಟಾಗುತ್ತೆ, ನಾನು ಅಭಿನಯಿಸಿರುವಂಥ ಕುಡುಕರ ಸಾಂಗೂ ಹಿಟ್ಟಾಗುತ್ತೆ. ಅದೇನೋ ಗೊತ್ತಿಲ್ಲ, ಕುಡುಕರ ಇದು ಮತ್ತು ನನಗೆ ಬಹಳ ಒಂಥರ ವಿನೋಭಾವ ಸಂಬಂಧ, ಅದೊಂಥರ ಆ ಜನ್ಮ ಇದು.